नमस्कार वीक्षकरे कन्नड क्रिकेट मग चैनल गे तमगेल्ला स्वागत एनप्पा इवत्तिन विषय बगे नावु चर्चे माड्ती अंद्रे 2022 प्रो कबड्डी सीजन 9 नल्ली नम्म बेंगळूरु बुल्स क्वालिफाई आगिदंतो ग्यारंटी इदे अंद्रे इवाग यार जोते नावु पंद्य क्वालिफाई नल्ली आड्तीवि हागेने निन्ने नडेदंत पंद्य हैलैट्स कूड चर्चे माड्ती निन्ने मत्ते यारु क्वालिफाई आद्रु कोनेयल्ली नोडबहुदु नीवु कूड नावु ಎಲಿಮಿನೇಟರ್ ಪಂದ್ಯದಲ್ಲಿ ಯಾವ ತಂಡದ ವಿರುದ್ಧ ಆಡ್ತೀವಿ ಎಂಬ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಸ್ನೇಹಿತರೆ. ಸ್ನೇಹಿತರೆ 2022 ಪ್ರೊ ಕಬಡ್ಡಿ ಸೀಸನ್ 9ನಲ್ಲಿ ನಮ್ಮ ಬುಲ್ಸ್ ತಂಡ ನಿನ್ನೆ ನಡೆದಂಥ ಪಟ್ನಾ ವಿರುದ್ಧ ಅದ್ಭುತವಾದಂಥ ದಾಖಲೆ ಸ್ನೇಹಿತರೆ. ಅತಿ ಹೆಚ್ಚು ರೇಡ್ ಪಾಯಿಂಟ್ ಅಂದರೆ ನೋಡ್ಬೋದು 30 ರೇಡ್ ಪಾಯಿಂಟ್, ಅತಿ ಹೆಚ್ಚು ಅಂದರೆ 40 ರೇಡ್ ಪಾಯಿಂಟ್ ಆಗಿವೆ ನಿನ್ನೆ ನಡೆದಂಥದ್ದು. ಭರತ್ ಅವರು 20 ರೇಡ್ ಪಾಯಿಂಟ್ ತೆಗೆದರೆ ಇಲ್ಲಿ ನೋಡ್ಬೋದು ನಮ್ಮ ನೀರಜ್ ಅವರು ಕೂಡ ಒಂದು ಸೂಪರ್ ಟೈಮ್ ಮಾಡ್ತಾರೆ. ಒಟ್ಟಾರೆಯಾಗಿ 30 ಪಾಯಿಂಟ್ ಇಬ್ಬರದೇ, ಆದರೆ ಇನ್ನುಳಿದ 10 ರೇಡ್ ಪಾಯಿಂಟ್ ಎಲ್ಲ ಸಹ ಆಟಗಾರರಿಂದ ಬರುತ್ತೆ. ಹಾಗಾಗಿ ಟ್ಯಾಕಲ್ ಪಾಯಿಂಟ್ ಕೂಡ ಒಂದು 17 ಟ್ಯಾಕಲ್ ಪಾಯಿಂಟ್ ಆಗುತ್ತೆ. ಹಾಗಾಗಿ ನಿನ್ನೆ ನಡೆದಂಥ ಪಂದ್ಯದಲ್ಲಿ 57 ಅಂದರೆ ಸಂದರೆ ನಿನ್ನೆ ನಮ್ಮ ಬುಲ್ಸ್ ತಂಡ 52 ಒಂದು ದಾಖಲೆ ಇತ್ತು. ಅದೇ ಒಂದು ಅವರ ರೆಕಾರ್ಡ್ ಅವರೇ ಮುರಿತಾರೆ 57 ಸಂದರೆ ಒಟ್ಟಾರೆಯಾಗಿ 101 ಸ್ನೇಹಿತರೆ ರೇಡ್ ಪಾಯಿಂಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಮ್ಮ ಬುಲ್ಸ್ ಕಡೆಯಿಂದ ಹಾಫ್ ಟೈಮಲ್ಲೇ 15 ಪಾಯಿಂಟ್ಗಳಿಂದ ಮುನ್ನಡೆದಿದ್ರು. ಅದೇ ರೀತಿಯಾಗಿ ಮುಂದೆ ಸಾಗಿದ್ರು 44-57 ಅಂದರೆ ಸಂತೆ 13 ಪಾಯಿಂಟ್ಗಳಿಂದ ನಾವು ದೊಡ್ಡ ಮಟ್ಟದಾಗಿ ದಾಖಲೆ ಮತ್ತದಾಗಿ ಜಯ ಸಾಧಿಸಿದ್ದೀವಿ. ಹಾಗೆ ಇದಕ್ಕೆಲ್ಲ ಕಾರಣ ಅಂದರೆ ಭರತ್ ಅವರು ಸಂದರೆ ಭರತ್ ಅವರು ರೇಡ್ ಪಾಯಿಂಟ್ ಸೂಪರ್ ಆಗಿರುತ್ತೆ. ಇವರು ಹೇಳಿದ ಪ್ರಕಾರ ನಾವು ಫೈನಲ್ ನಾವೇ ಗೆಲ್ತೀವಿ, ನಂಬರ್ 1 ನಾವೇ ಇರ್ತೀವಿ ಎಂದು ಹೇಳಿದ್ದಾರೆ. ಕೋಚ್ ಕೂಡ ಹೇಳಿದ್ದಾರೆ ಫೈನಲ್ಗೆ ಎಂಟ್ರಿ ಕೊಡೋದು ಭರತ್ಯಿಂದನೇ, ನಾವು ಫೈನಲ್ಗೆ ಎಂಟ್ರಿ ಕೊಡ್ತೀವಿ, ಅದು ಯಾರು ನಮಗೆ ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಎಂದು ಕೂಡ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ಮುಂದಿನ ಪಂದ್ಯ ನಾವು ಯು ಮುಂಬೈ ಜೊತೆ ಆಡಲಿದ್ದೀವಿ. ಹಾಗೆಯೇ ಅದ್ಭುತವಾದಂಥ ಪಂದ್ಯ, ಈ ಪಂದ್ಯ ಕೂಡ ಮಿಸ್ ಮಾಡಬೇಡಿ. ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನೋಡಬೇಕಾದ್ರೆ ನಾವು 3ನೇ ಸ್ಥಾನದಲ್ಲಿದ್ದೀವಿ, ಕ್ವಾಲಿಫೈ ಆದ್ವಿ. ನಾವು ಯಾರ ಜೊತೆ ಆಡ್ತೀವಿ ಅಂದರೆ ದಬಂಗ್ ದಿಲ್ಲಿ ಜೊತೆ ಆಡ್ತೀವಿ ಎಂದು ಹೇಳ್ಬೋದಾಗಿ ಸಂದರೆ ಇಲ್ಲಿ ದಬಂಗ್ ದಿಲ್ಲಿನೇ ಕ್ವಾರ್ಟರ್ ಕ್ವಾಲಿಫೈ ಆಗೋದು. ಇಲ್ಲಿ ನೋಡ್ಬೋದು ತಮಿಳು ಮತ್ತು ಯು ಪಿ ಜೊತೆ ಆಡಿದರೆ ನಾವು ಯಾರ ಜೊತೆ ಆಡ್ತೀವಿ ಅಂದರೆ ದಬಂಗ್ ದಿಲ್ಲಿ ಜೊತೆ ಆಡ್ತೀವಿ. ಯಾಕಂದರೆ ಅಲ್ಲಿ ನೋಡ್ಬೋದು ಗುಜರಾತ್ ಕೂಡ ಇದ್ದಾರೆ, ಅವರು ಮುಂದಿನ ಪಂದ್ಯ ಹರಿಯಾಣ ಟಿಲ್ಲರ್ಸ್ ಕೂಡ ಇದ್ದಾರೆ. ಹರಿಯಾಣ 2-2 ಗೆದ್ರೇ ಒಂದು ಮೈನಸ್ ಪಾಯಿಂಟಲ್ಲಿ ಇದ್ದಾರೆ. 2 ಪಂದ್ಯ ಗೆಲ್ಲಬೇಕಲ್ಲ, ಹಾಗೆ 2 ಪಂದ್ಯ ಗೆದಕ್ಕಾಗಲ್ಲ ಹರಿಯಾಣ ಟಿಲ್ಲರ್ಸ್ ಅವರು. ಹಾಗಾಗಿ ಒಂದು ಮುಂದಿನ ಪಂದ್ಯ ದಬಂಗ್ ದಿಲ್ಲಿ ಬಿಡಲ್ಲ, ಯಾಕಂದರೆ ಸೋತ್ರೆ ಮನೆ ಹೋಗ್ತಾರೆ. ಹಾಗೆಯೇ ನೋಡ್ಬೋದು ನೀವು ಕೂಡ ಇಲ್ಲಿ ತಮಿಳು ತಲವಾಸ್ ಕೂಡ ಒಂದು ನಿನ್ನೆ ನಡೆದಂಥ ಪಂದ್ಯದಲ್ಲಿ ಸೂಪರ್ ಆಗಿ ಗೆಲುವು ಪಡೆದಿದ್ದಾರೆ 28-43 ಪಾಯಿಂಟ್ಗಳಿಂದ. ಹಾಗೆ ಅವರು ಗೆದ್ದ ನಂತರ ಗೆದ್ದು ಯಾಪ ಅಂದರೆ ನೋಡ್ಬೋದು ನೀವು ಕೂಡ ಕ್ವಾಲಿಫೈ ಅಂತೂ ಆಗಿದ್ದಾರೆ ತಮಿಳು ತೆಲವಸ್. ಪವನ್ ಸರಾವತ್ ಇಲ್ಲವಾದರೂ ಕೂಡ ಆ ತಂಡ ಈ ರೀತಿಯಾಗಿ ಬರ್ತಾ ಇದ್ದಾರೆ. ಪವನ್ ಸರಾವತ್ ಇದ್ರೇ ಫೈನಲ್ ಅವರೇ ಗೆಲ್ತೀರ ಅನಿಸುತ್ತೆ ಸಂದ್ರೆ. ಇವಾಗ ಬುಲ್ಸ್ ತಂಡ ಫೈನಲ್ ಗೆಲ್ಲುತ್ತಾ ಅಥವಾ ಗೆಲ್ಲಲ್ವಾ ಎಂಬುದು ಕೂಡ ನೀವು ಕಮೆಂಟ್ ಮಾಡಿ. ಸದ್ಯದಲ್ಲಿ ಚಾನಲ್ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಸಿಗೋಣ ಮುಂದಿನದಲ್ಲಿ. ಬೈ ಬೈ, ಟೇಕ್ ಕೇರ್.